ಮನೆ ಮಂದಿಯೆಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಮುಂದಿನ ಕ್ಷೇತ್ರ ಕುಂದಗೋಳ ಬಿಜೆಪಿಯಿಂದ ಎಂ ಆರ್ ಪಾಟೀಲ್ ಕಾಂಗ್ರೆಸ್ ಇಂದ ಕುಸುಮ ಶಿವಳ್ಳಿ ಹಾಗೆ ಪಕ್ಷೇತರವಾಗಿ ಚಿಕ್ಕನಗೌಡರ್ ಗೌಡಪ್ಪ ಗೌಡ ಪಾಟೀಲ್ ಕೂಡ ಇದ್ದಾರೆ ಎಸ್ ಇಲ್ಲೂ ಅಷ್ಟೇ ತ್ರಿಕೋನ ಸ್ಪರ್ಧೆ ಎಸ್ ಚಿಕ್ಕನಗೌಡರು ಎಂಟಲ್ಲಿ ಗೆದ್ದಿದ್ರು ಹದ್ಮೂರ ಸ್ವಲ್ಪರು ಹದಿನೆಂಟರ ಸ್ವಲ್ಪದಲ್ಲಿ ಸೋತಿದ್ರು ಪಾಪ ಅವರಿಗೆ ಟಿಕೆಟ್ ಕೇಳಿದ್ರು ಅಂತ ಅಂಗ್ಲ ಹಚ್ಚಿದ್ರು ಕೊಡ್ಲಿಲ್ಲ ಓಕೆ ಗುಡ್ ಬೈ ಅಂತ ಹೇಳಿ ಹೋದ್ರವ್ರು ಎಂ ಆರ್ ಪಾಟೀಲ್ ಹತ್ರ ಸಹಿಸಿಕೊಂಡ್ ಹೋಗ್ತಾರೆ ಅಂತ ಅನ್ಕೊಂಡಿದ್ರು ಇಲ್ಲಿ ಫುಲ್ ಬಂಡಾಯ ಆಗೋ ಜಿಲ್ಲೆ ಶೆಟ್ರು ಬಿಟ್ರು ಗೌಡ್ರು ದೂರ ಹೋದ್ರು ವೀರಭದ್ರಪಾಲ್ ರವಿ ಹೋದ್ರು ಸೊ ಬಿಜೆಪಿಗೆ ಧಾರವಾಡದಲ್ಲಿ ದೊಡ್ಡ ಓಡತಾ ಇದೆ ದೊಡ್ಡ ಸವಾಲ್ ಇದೆ ಚಿಕನ್ ಗೌಡ್ರು ಬಂಡಾಯ ಬಿಜೆಪಿ ಬಿಸಿ ಇದೆ ಕುಸುಮಾ ಶಿವಾಳಿ ಅವರು ಫುಲ್ ಡಲ್ ಆಗಿದ್ರು ಬಿಜೆಪಿ ಟಿಕೆಟ್ ಘೋಷಣೆಗೂ ಮುನ್ನ ಏನಾಗತ್ತಾಡಿದ್ದಾರೆ ಸೊ ಅದಾದ್ಮೇಲೆ ಕುಸುಮಾ ಶಿವಾಳಿಗೆ ಬಹಳ ಖುಷಿ ಇದೆ ಯಾಕಂದ್ರೆ ವಿರೋಧಿಗಳು ಬಿಜೆಪಿ ಮನೆ ಒಂದು ಎರಡು ಬಾಗ್ಲಾಗಿರೋ ಕಾರಣ ಕುಸುಮ ಅವರಿಗೆ ಬಹಳ ನಿರೀಕ್ಷೆಗಳಿದೆ ಅದ್ ಯಾರಿಗೆ ಗೊತ್ತು ಜನ ಒಂದ್ ಕಡೆ ತಿರುಗಿದ್ರೆ ಏನ್ ಬೇಕೋರಾಗಬಹುದು ಬಟ್ ಇಲ್ಲಿ ಕುಂದಗೋಳದಲ್ಲಿ ತ್ರಿಕೋನ ಸ್ಪರ್ಧೆ ಇದೆ ನೆಕ್ಸ್ಟ್